ನಮಸ್ಕಾರ ವೀಕ್ಷಕರೇ. ಎಪಿಸೋಡ್ನಲ್ಲಿ ಇವತ್ತಿನ ಎಜುಕೇಷನ್ ಅಪ್ಡೇಟ್ಸ್ ಬಗ್ಗೆ ಮಾಹಿತಿ ನೀಡಲು ಹೋಗ್ತಾ ಇದ್ದೀನಿ. ಮುಂದೋಕ್ಕಿಂತ ಮುಂಚೆದವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಮುಂದೆ ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಹಾಗೂ ಕ್ವಿಕ್ ಅಪ್ಡೇಟ್ಸ್ಗಾಗಿ ಇನ್ಸ್ಟಾ ಮತ್ತು ಟ್ವಿಟರ್ನಲ್ಲೂ ಸಹ ಫಾಲೋ ಮಾಡಬಹುದು. ಅದರ ಐ ಡಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ. ಮೊದಲನೇ ಅಪ್ಡೇಟ್, ಇಂದು SSLC ಪರೀಕ್ಷೆ ಫಲಿತಾಂಶ 3 ಗಂಟೆಗೆ ಪ್ರಕಟವಾಗುತ್ತೆ. ನಿಮಗೆ ವೆಬ್ಸೈಟ್ನಲ್ಲಿ ನೋಡಬೇಕು ಅಂತಂದರೆ URL ಈ ರೀತಿ ಟೈಪ್ ಮಾಡಿ www.krresult.nic.in ಅಂತ. ಸೊ ಇದನ್ನು ನೀವು ಟೈಪ್ ಮಾಡಿ, ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ SSLC ಲಿಂಕ್ ಸಿಗುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಹಾಲ್ ಟಿಕೆಟ್ ನಂಬರನ್ನು ಹಾಕಿ ಸಬ್ಮಿಟ್ ಮಾಡಿದಾಗ ನಿಮಗೆ ರಿಸಲ್ಟ್ ಬರುತ್ತೆ. ಸೊ ಅದರ ಒಂದು ಲಿಂಕನ್ನು ಸಹ ನಾನು ನಿಮಗೆ ಕಮೆಂಟ್ ಸೆಕ್ಷನ್ನಲ್ಲೂ ಸಹ ಕೊಟ್ಟಿರುತ್ತೆ. ನೀವು ಡೈರೆಕ್ಟಾಗಿ ನೀವು ರಿಸಲ್ಟ್ ಪೇಜ್ನಲ್ಲಿ ಹೋಗ್ಬೋದು. ಸೊ ಎಲ್ರಿಗೂ ಆಲ್ ದಿ ಬೆಸ್ಟ್. ಎರಡನೇ ಅಪ್ಡೇಟ್, ವಿದ್ಯಾರ್ಥಿಗೆ 97 ಅಂಕಗಳು ಬರಬೇಕಾಗಿತ್ತು, ಆದರೆ ಬಂದದ್ದು 19. ಇದು ಒಂದು PU ಇಲಾಖೆ ಅವಾಂತರವಾಗಿದೆ, ಅದರ ಒಂದು ಅಪ್ಡೇಟ್ ನೋಡೋಣ. ದ್ವಿತೀಯ PUC ವಿದ್ಯಾರ್ಥಿನಿಯೊಬ್ಬರು ಕನ್ನಡದಲ್ಲಿ 97 ಅಂಕಗಳನ್ನು ಪಡೆದಿದ್ದರೂ ಸಹ PU ಬೋರ್ಡ್ನ ಅವಾಂತರದಿಂದಾಗಿ ಅಲ್ಲಿ 19 ಅಂತ ಬಂದು ಫಲಿತಾಂಶ ಫೇಲ್ ಅಂತ ಬಂದಿದೆ. ಉಳಿದೆಲ್ಲ ಅಂಕಗಳನ್ನು ನೋಡಿದ್ರೆ, ಅಂದರೆ ಇಂಗ್ಲೀಷ್ನಲ್ಲಿ 83 ಇದೆ, ಭೌತಶಾಸ್ತ್ರದಲ್ಲಿ 93 ಇದೆ, ರಸಾಯನಶಾಸ್ತ್ರದಲ್ಲಿ 91, ಗಣಿತದಲ್ಲಿ 99, ಹಾಗೂ ಜೀವಶಾಸ್ತ್ರದಲ್ಲಿ 95 ಅಂಕ ಪಡೆದಿರುವ ಮೂಲಕ 558 ಅಂಕಗಳನ್ನು ಪಡೆದಿದ್ದಾರೆ. ಆದರೆ ಕನ್ನಡದಲ್ಲಿ 19 ಅಂತ ಇತ್ತು. ಸೊ ಆಗ ಸ್ಕ್ಯಾನ್ಡ್ ಕಾಪಿಗೆ ಅಪ್ಲೈ ಮಾಡಿ ನೋಡಿದಾಗ ನಿಮ್ಮ ಮೊದಲನೇ ಪುಟ ನೋಡ್ಬೋದು, ಎಲ್ಲ ಅಂಕಗಳನ್ನು ಸರಿಯಾಗಿ ನಮೂದಿಸಿದ್ದಾರೆ. ಆದರೆ ಕ್ಯಾಲ್ಕುಲೇಷನಲ್ಲಿ ಮಿಸ್ಟೇಕ್ ಮಾಡಿ ಅಲ್ಲಿ 19 ಅಂತ ಹಾಕಿದ್ದಾರೆ. ಆದ ಕಾರಣದಿಂದಾಗಿ ವಿದ್ಯಾರ್ಥಿ ಫೇಲ್ ಅಂತ ಬಂದಿತ್ತು. ಈಗ ವಿದ್ಯಾರ್ಥಿನಿಯು ರೀಟೋಟಲಿಂಗ್ಗೆ ಅಪ್ಲೈ ಮಾಡಿದ್ದಾರೆ. ಇಲ್ಲಿ ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್, ಅಂದರೆ ಪೇಪರ್ ಇವ್ಯಾಲ್ಯೂಯೇಷನ್ ಮಾಡುವಾಗ ಅಸಿಸ್ಟೆಂಟ್ ಎಕ್ಸಾಮಿನರ್ ಅಲ್ಲಿ ಒಂದು ವೇಳೆ ಏನೇ ಮಾಡಿದರೂ ಸಹ ಅದನ್ನು ಒಂದು ಸಲ ಪರಿಶೀಲನೆ ಮಾಡಬೇಕಾಗುತ್ತೆ. ಇಲ್ಲಿ ಪರಿಶೀಲನೆ ಮಾಡದೆ ನಿರ್ಲಕ್ಷ್ಯವ ಕಾರಣದಿಂದಾಗಿ ವಿದ್ಯಾರ್ಥಿಯು ಇಲ್ಲಿ ಫೇಲ್ ಆಗಿದ್ದಾರೆ. ಸೊ ವಿದ್ಯಾರ್ಥಿಗಳು ಈ ರೀತಿಯ ಒಂದು ತಪ್ಪುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮತ್ತೊಂದು ಎಜುಕೇಷನಲ್ ಅಪ್ಡೇಟ್ನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.